ಸ್ನೇಹಿತರೆ, ಇವತ್ತಿನ ಒಂದು ವಿಶೇಷ ವಿಡಿಯೋದಲ್ಲಿ ತಮ್ಗೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀರಿ. ಸ್ನೇಹಿತರೆ, ಭಾರತೀಯ ವಾಯುಯಾನ ಸೇವೆಗಳು ಅಂದ್ರೆ ಅಥವಾ ಒಂದು ಇಂಡಿಯನ್ ಆವಿಯೇಷನ್ ಸರ್ವಿಸ್ ಅಂದ್ರೆ ಸಿಂಪಲ್ ಆಗಿ ಹೇಳಬೇಕಾದ್ರೆ ಏರ್ಪೋರ್ಟ್ ನಲ್ಲಿ ಖಾಲಿ ಇರುವಂತಹ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಸುಮಾರು 1500ಕ್ಕಿಂತ ಹೆಚ್ಚು ಒಂದು ಖಾಲಿ ಇರುವಂತಹ ಒಂದು ಹುದ್ದೆಗಳಿಗೆ ಒಂದು ಹೊಸದಾಗಿರುವಂತಹ ಒಂದು ಒಂದು ಅಫಿಷಿಯಲ್ ಆಗಿರುವಂತಹ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಒಂದು ಕರ್ನಾಟಕದಿಂದ ಪ್ರತಿಯೊಬ್ಬ ಕ್ಯಾಂಡಿಡೇಟ್ ಕೂಡ ಅಪ್ಲೈ ಮಾಡಬಹುದು. ಯಾಕೆ ಅಪ್ಲೈ ಮಾಡಬಹುದು ಅಂದ್ರೆ, ಇಲ್ಲಿ ಒಂದು ಕ್ವಾಲಿಫಿಕೇಶನ್ ಇಟ್ಟಿರುವಂತದ್ದೇ ಕೇವಲ ತಾವು ಎಸ್ ಎಲ್ ಸಿ ಅಥವಾ ಒಂದು ಸೆಕೆಂಡ್ ಪಿ ಯು ಎಸ್ ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ನಮ್ಮ ಒಂದು ಕರ್ನಾಟಕದ ಒಂದು ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಕೂಡ ಅಪ್ಲೈ ಮಾಡಬಹುದು. ಸೊ ಬನ್ನಿ, ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ಸ್ನೇಹಿತರೆ, ಈ ಒಂದು ಭಾರತೀಯ ವಾಯುಯಾನ ಸೇವೆಗಳಿಗೆ ಅಪ್ಲೈ ಮಾಡೋದಕ್ಕೆ ಯಾವ ರೀತಿ ಅಪ್ಲೈ ಮಾಡಬಹುದು, ಇದರ ಮತ್ತು ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರುತ್ತೆ, ಇದರ ಒಂದು ಸಂಬಳ ಏನಾಗಿರುತ್ತೆ, ಮತ್ತು ಇದರ ಒಂದು ಏಜ್ ಲಿಮಿಟ್, ಏಜ್ ರಿಲ್ಯಾಕ್ಸೇಷನ್, ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಸಿಲೆಬಸ್ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಕೊಡ್ತೀನಿ. ಸೊ ಬನ್ನಿ, ಈ ಒಂದು ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನಾನು ಮುಜಮಿಲ್, ತಾವು ನೋಡ್ತಿದ್ದೀರಾ ಕರ್ನಾಟಕ ವೇಕೆನ್ಸಿ ಅಡ್ಡನ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಮ್ಮ ಒಂದು ಕರ್ನಾಟಕ ರಾಜ್ಯದ ನಮ್ಮ ಒಂದು ಕನ್ನಡಿಗರಿಗೆ ಸಹಾಯವಾಗುವಂತಹ ಒಂದು ಪ್ರತಿಯೊಂದು ಸರ್ಕಾರಿಯ ಒಂದು ಹುದ್ದೆಗಳ ಒಂದು ಹೊಸದಾಗಿರುವಂತಹ ನೋಟಿಫಿಕೇಶನ್ ನ ಈ ಒಂದು ಚಾನಲ್ ನ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಸೊ ನೀವು ಪ್ರತಿಯೊಂದು ಸರ್ಕಾರಿಯ ಒಂದು ಅಫಿಷಿಯಲ್ ಆಗಿರುವಂತಹ ನೋಟಿಫಿಕೇಶನ್ ನ ಪಡಿಬೇಕು ಅಂದ್ಕೊಂಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ಬನ್ನಿ, ಈ ಒಂದು ವಿಡಿಯೋ ನಾವು ಮುಂದುವರಿಸೋಣ. ಸ್ನೇಹಿತರೆ, ಇಲ್ಲಿ ತಾವು ನೋಡಬಹುದು ಇದರ ಒಂದು ಅಫಿಷಿಯಲ್ ಆಗಿರುವಂತಹ ನೋಟಿಫಿಕೇಶನ್ ಅಲ್ಲಿ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಓಕೆನಾ? ಸೊ ಇದರ ಬಗ್ಗೆ ಮಾತಾಡಕ್ ಹೋದ್ರೆ, ಭಾರತೀಯ ಅವಿವೇಶನ್ ಸರ್ವಿಸ್ ಅಂದ್ರೆ ಒಂದು ಭಾರತೀಯ ವಾಯುವಿನ ಒಂದು ಸೇವೆಗಳಿಂದ ಈ ಒಂದು ಹುದ್ದೆಗಳನ್ನ ರಿಲೀಸ್ ಮಾಡಿರುವಂತದ್ದು. ಓಕೆ, ಡೈರೆಕ್ಟ್ ಆಗಿರುವಂತಹ ಒಂದು ಟಾಪಿಕ್ ನಾನು ಬಂದ್ಬಿಡ್ತೀನಿ. ತಾವೇನಾದ್ರೂ ಇಂಟ್ರೆಸ್ಟ್ ಇದ್ರೆ ಈ ಒಂದು ಹುದ್ದೆಗಳಿಗೆ ತಾವು ಯಾವಾಗಿಂದ ಅಪ್ಲೈ ಮಾಡಬಹುದು ಅಂದ್ರೆ, ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಆಲ್ರೆಡಿ ಡೇಟ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಇದೇ ತಿಂಗಳು 31ನೇ ತಾರೀಕುವರೆಗೂ ತಾವು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಎಕ್ಸ್ಟೆಂಡ್ ಸಹ ಆಗ್ಬಹುದು, ಬಟ್ ಒಂದು ಅಫಿಷಿಯಲ್ ಆಗಿರುವಂತಹ ಡೇಟ್ ಏನ್ ಹೇಳಿದ್ದಾರೆ, ಇದೇ ತಿಂಗಳು 31ನೇ ತಾರೀಕುವರೆಗೂ ತಾವು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಲಾಸ್ಟ್ ಡೇಟ್ ಫಾರ್ ಡಿಪಾಸಿಟ್ ಎಕ್ಸಾಮಿನೇಷನ್ ಫೀಸ್ ಅನ್ನ ತಾವು ಯಾವಾಗವರೆಗೂ ತಾವು ಅಪ್ಲೈ ಅಂದ್ರೆ ಪೇ ಮಾಡಬಹುದು ಅಂದ್ರೆ, ನಾಳೆ ತಿಂಗಳು 20ನೇ ತಾರೀಕುವರೆಗೂ ತಾವು ಎಕ್ಸಾಮಿನೇಷನ್ ಫೀಸ್ ಅನ್ನ ತಾವು ಪೇ ಮಾಡಬಹುದು. ಇದಕ್ಕೆ ಸಂಬಂಧಪಟ್ಟಂತಹ ಇದರ ಒಂದು ಟೆಂಟೇಟಿವ್ ಎಕ್ಸಾಮಿನೇಷನ್ ಡೇಟ್ ಬಗ್ಗೆ ಇನ್ನೂ ಏನು ಇನ್ಫಾರ್ಮ್ ಮಾಡಿಲ್ಲ. ಕಮಿಂಗ್ ಸೂನ್ ಅಂತ ಒಂದು ಆಪ್ಷನ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಎಕ್ಸಾಮಿನೇಷನ್ ಗೆ ಅಪ್ಲೈ ಮಾಡಿದ ನಂತರ ಈ ಒಂದು ಡೇಟ್ ಅನ್ನ ಎಕ್ಸಾಮಿನೇಷನ್ ಗೆ ಇವ್ರ ಡೇಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಓಕೆನಾ? ಸೊ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಈ ಒಂದು ಹುದ್ದೆಗಳನ್ನ ಯಾವ ಯಾವ ಒಂದು ಹುದ್ದೆಗಳನ್ನ ರಿಲೀಸ್ ಮಾಡಿದ್ದಾರೆ ಈ ಒಂದು ಭಾರತೀಯ ವಾಯುವಿನ ಸೇವೆಗಳಲ್ಲಿ ಅಂದ್ರೆ, ಏರ್ಪೋರ್ಟ್ ಗ್ರೌಂಡ್ ಸ್ಟಾಫ್ ಅಂದ್ರೆ CSA ಅಂತ ಒಂದು ಹುದ್ದೆಗಳನ್ನ ರಿಲೀಸ್ ಮಾಡಿದ್ದಾರೆ. ಇದಕ್ಕೆ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡ ಹೋದ್ರೆ, 10+2 ಅಂದ್ರೆ ಕೇವಲ ತಾವು ಸೆಕೆಂಡ್ PUC ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಈ ಒಂದು ಹುದ್ದೆಗಳಿಗೆ ತಾವು ಅಪ್ಲೈ ಮಾಡಬಹುದು. ಓಕೆ, ಸ್ಯಾಲರಿ ಬಗ್ಗೆ ಮಾತಾಡಕ್ ಹೋದ್ರೆ, ಸ್ಟಾರ್ಟಿಂಗ್ 15,000ರಿಂದ 30,000ವರೆಗೂ ಪ್ರತಿ ತಿಂಗಳು ತಾವು ಸಂಬಳವನ್ನು ಸ್ಯಾಲರಿಯನ್ನು ತಾವು ಪಡಿಬಹುದು. ಇದು ಈ ಒಂದು ಸಂಬಳ ಏನಿದೆ ಅದು ಎಕ್ಸ್ಟೆಂಡ್ ಸಹ ಆಗ್ಬೋದು ಅಂದ್ರೆ ಜಾಸ್ತಿ ಸಹ ಆಗ್ಬೋದು. ಅದು ಡಿಪೆಂಡ್ ಆಗುತ್ತೆ ತಾವು ಎಕ್ಸಾಮಿನೇಷನ್ ನ ಕೊಟ್ಟ ನಂತರ ಇಂಟರ್ವ್ಯೂ ಮುಖಾಂತರ ತಮ್ಮ ಒಂದು ಸ್ಯಾಲರಿ ಒಂದು ಜಾಸ್ತಿ ಆಗುವುದು ಸಹ ಇರ್ಬೋದು. ಓಕೆ, ನಂಬರ್ ಆಫ್ ಪೋಸ್ಟ್ ಬಗ್ಗೆ ಮಾತಾಡಕ್ ಹೋದ್ರೆ, ಈ ಒಂದು ಏರ್ಪೋರ್ಟ್ ಗ್ರೌಂಡ್ ಸ್ಟಾಫ್ ಗೆ 1063 ಒಂದು ವೇಕೆನ್ಸಿಗಳನ್ನ ಇಲ್ಲಿ ರಿಲೀಸ್ ಮಾಡಿರುವಂತದ್ದು. ಸೆಕೆಂಡ್ ಪೋಸ್ಟ್ ಬಗ್ಗೆ ಮಾತಾಡಕ್ ಹೋದ್ರೆ, ಲೋಡರ್ ಹೌಸ್ ಕೀಪಿಂಗ್ ಗೆ ಹೈಸ್ಕೂಲ್ ಆರ್ ಈಕ್ವಿವಲೆಂಟ್ ಅಂದ್ರೆ ಕೇವಲ ತಾವು SLC ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಈ ಒಂದು ಹುದ್ದೆಗಳಿಗೆ ತಾವು ಅಪ್ಲೈ ಅನ್ನ ಮಾಡಬಹುದು. ಇದಕ್ಕೆ ಸಂಬಂಧಪಟ್ಟಂತಹ ಇದರ ಒಂದು ಸಂಬಳ ಏನಿರುತ್ತೆ ಅಂದ್ರೆ, 13,000ರಿಂದ 20,000ವರೆಗೂ ಒಂದು ಒಳ್ಳೆಯ ಒಂದು ಸಂಬಳವನ್ನು ತಾವು ಇಲ್ಲಿ ಪಡ್ಕೋಬಹುದು. ಸುಮಾರು 742 ಒಂದು ವೇಕೆನ್ಸಿಗಳನ್ನ ಇಲ್ಲಿ ರಿಲೀಸ್ ಮಾಡಿರುವಂತದ್ದು. ಓಕೆ ಸ್ನೇಹಿತರೆ, ತಾವು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಕ್ಕೆ ಇದರ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ, ಮತ್ತು ಯಾವ ರೀತಿ ಅಪ್ಲೈ ಮಾಡಬಹುದು ಅಂತ ಸಿಂಪಲ್ ಆಗಿರುವಂತಹ ಒಂದು ಪ್ರೋಸೆಸ್ ನಲ್ಲಿ ನಾನು ತಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಇಲ್ಲಿ ನೋಡಬಹುದು, ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ದೇರ್ ಓನ್ ಇಂಟ್ರೆಸ್ಟ್ ಟು ಸಬ್ಮಿಟ್ ದ ಆನ್ಲೈನ್ ಅಪ್ಲಿಕೇಶನ್ ಮಚ್ ಬಿಫೋರ್ ದ ಲಾಸ್ಟ್ ಡೇಟ್ ಅಂಡ್ ನಾಟ್ ವೈಟ್ ಟಿಲ್ ದ ಲಾಸ್ಟ್ ಡೇಟ್ ಟು ಅವಾಯ್ಡ್ ದ ಪಾಸಿಬಿಲಿಟಿ ಆಫ್ ಡಿಸ್ಕನೆಕ್ಷನ್. ಅಂದ್ರೆ ಇದರ ಒಂದು ಅರ್ಥ ಏನಂದ್ರೆ, ಏನು ಈ ತಿಂಗಳು 31ನೇ ತಾರೀಕುವರೆಗೂ ಏನೋ ಒಂದು ಲಾಸ್ಟ್ ಡೇಟ್ ಏನಿದೆ, ಆ ಒಂದು ಲಾಸ್ಟ್ ಡೇಟ್ ವರೆಗೂ ತಾವು ದಯವಿಟ್ಟು ಕಾಯಬೇಡಿ.
ತಾವೇನಾದರೂ ಇಂಟ್ರೆಸ್ಟ್ ಇದ್ದರೆ ಆ ಒಂದು ಲಾಸ್ಟ್ ಡೇಟ್ನ ಒಂದು ಒಳಗಡೆನೆ ತಾವು ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. ಏನಕ್ಕಂದರೆ ಆ ಒಂದು ಡೇಟ್ವರೆಗೂ ತಾವೇನಾದರೂ ಕಾಯ್ದರೆ ಖಂಡಿತವಾಗಿ ನಿಮಗೆ ಒಂದು ಸರ್ವೆ ಸಿಗಲ್ಲ, ಅಂದರೆ ಡಿಸ್ಕನೆಕ್ಷನ್ನ ಒಂದು ಆಗುವಂಥ ಒಂದು ಪಾಸಿಬಿಲಿಟೀಸ್ ಇರುತ್ತೆ. ಸೊ ಖಂಡಿತವಾಗಿ ಲಾಸ್ಟ್ ಡೇಟ್ನ ಒಳಗಡೆ ತಾವು ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. ಇದರ ಒಂದು ಎಕ್ಸಾಮಿನೇಷನ್ ಫೀಸ್ ಬಗ್ಗೆ ಮಾತಾಡೋಕ್ಕೆ ಹೋದರೆ ಇಲ್ಲಿ ಒಂದು ಏರ್ಪೋರ್ಟ್ ಗ್ರೋನ್ ಸ್ಟಾಫ್ ಮತ್ತು ಸಿ ಎಸ್ ಸಿಗೆ 430 ರೂಪಾಯಿ ಅಂತ ಒಂದು ಎಕ್ಸಾಮಿನೇಷನ್ ಫೀಸ್ ಅನ್ನು ಇಟ್ಟಿದ್ದಾರೆ, ಮತ್ತು ಲೋಡರ್ ಹೌಸ್ ಕೀಪಿಂಗ್ಗೆ 380 ರೂಪಾಯಿ ಎಕ್ಸಾಮಿನೇಷನ್ ಫೀಸ್ ಅನ್ನು ಇಲ್ಲಿ ಇಟ್ಟಿರುವಂಥದ್ದು. ಈ ಒಂದು ಎಕ್ಸಾಮಿನೇಷನ್ ಫೀಸ್ ಅನ್ನು ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಮುಖಾಂತರನೇ ತಾವು ಪೇ ಮಾಡಬೇಕು. ಓಕೆನಾ, ಇಲ್ಲಿ ಒಂದು ವಾರ್ನಿಂಗ್ ಅನ್ನು ಸಹ ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ ಶುಡ್ ನಾಟ್ ಯೂಸ್ ಎನಿ ಅದರ್ ಪೋರ್ಟಲ್ ಆಫ್ ದ ಫೆಸಿಲಿಟೀಸ್ ಫಾರ್ ಡಿಪಾಸಿಟಿಂಗ್ ದ ಎಕ್ಸಾಮಿನೇಷನ್ ಫೀಸ್. ಬೇರೆ ವೆಬ್ಸೈಟ್ ಮುಖಾಂತರ ತಾವು ಎಕ್ಸಾಮಿನೇಷನ್ ಫೀಸ್ ಅನ್ನು ಪೇ ಮಾಡುವಂತಹ ಅವಶ್ಯಕತೆ ಇಲ್ಲ. ಈ ಒಂದು ಇಂಡಿಯನ್ ಆವಿಯೇಷನ್ ಸರ್ವಿಸ್ ಅಂತ ಏನಿದೆ ಅಫಿಷಿಯಲ್ ಆಗಿರುವಂತಹ ವೆಬ್ಸೈಟ್ ಮುಖಾಂತರ ತಾವು ಎಕ್ಸಾಮಿನೇಷನ್ ಫೀಸ್ ಅನ್ನು ಪೇ ಮಾಡಬೇಕು. ಓಕೆನಾ, no fees will be refunded up to the candidate of any circumstances when the examination fees is deposit. After ತಾವು examination fees ಅನ್ನು ತಾವು ಪೇ ಮಾಡಿರ್ತೀರ, ನಾವು ಆ ಒಂದು examination fees ಅನ್ನು ನಾವು ರಿಟರ್ನ್ ಪಡ್ಕೋಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗಿ ತಾವು ಆ ಒಂದು ಪಾಸಿಬಿಲಿಟೀಸ್ ಅನ್ನು ತಾವು ನೋಡೋದಕ್ಕೆ ಆಗಲ್ಲ. ತಾವು ಎರಡೂ ಪೋಸ್ಟ್ಗೆ ತಾವೇನಾದರೂ ಅಪ್ಲೈ ಮಾಡಂಗಿದ್ರೆ ಅಪ್ಲೈ ಮಾಡ್ಬೋದು, ಬಟ್ ಇದಕ್ಕೆ ಸಪ್ರೇಟ್ ಆಗಿರುವಂತಹ ಒಂದು ಎಕ್ಸಾಮಿನೇಷನ್ ಫೀಸ್ ಏನಿದೆ ಆ ಎಕ್ಸಾಮಿನೇಷನ್ ಫೀಸ್ ಅನ್ನು ತಾವು ಪೇ ಮಾಡಿ ತಾವು ಈ ಎರಡು ಪೋಸ್ಟ್ಗೆ ತಾವು ಅಪ್ಲೈ ಅನ್ನ ಮಾಡಬಹುದು. ಸ್ನೇಹಿತರೆ, ಇಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಇದರ ಒಂದು ಸಿಲೆಬಸ್ ಬಗ್ಗೆ ಮಾತಾಡಕ್ಕೆ ಹೋದ್ರಿ, ಕರೆಂಟ್ ಅಫೇರ್ಸ್, ಸೈನ್ಸ್ ಮತ್ತು ಆವಿಯೇಷನ್ ನಾಲೆಜ್, ಹಿಸ್ಟ್ರಿ, ಪೊಲಿಟಿಕ್ಸ್, ಜಿಯೋಗ್ರಫಿ ಅಂಡ್ ಮ್ಯಾಥಮೆಟಿಕ್ಸ್ ಅಂತ ಒಂದು ಸಿಲೆಬಸ್ ಮೇಲೆ ಇಲ್ಲಿ ಒಂದು ಕ್ವಶನ್ಸ್ ಅನ್ನ ಕೇಳಿರ್ತಾರೆ, ತಾವು ಇಲ್ಲಿ ನೋಡಬಹುದು. ಕಂಟೆಂಟ್ ಆಫ್ ದ ಸಿಲೆಬಸ್ ಅನ್ನ ಸಹ ನೋಡಬಹುದು, ಅಂದ್ರೆ ಕರೆಂಟ್ ಅಫೇರ್ಸ್ ನಲ್ಲಿ ಯಾವ ಯಾವ ಒಂದು ಕ್ವಶನ್ಸ್ ಅನ್ನ ಯಾವ ಒಂದು ಸಬ್ಜೆಕ್ಟ್ ಮೇಲೆ ರಿಲೀಸ್ ಮಾಡಿರ್ತಾರೆ ಅಂತ ಸಹ ತಾವು ನೋಡಬಹುದು. ಇಲ್ಲಿ ಯಾವ ಯಾವ ಒಂದು ಸಿಲೆಬಸ್ ಗೆ ಎಷ್ಟೆಷ್ಟು ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ ಅಂದ್ರೆ, ಕರೆಂಟ್ ಅಫೇರ್ಸ್ ಗೆ 10 ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ, 10 ಮಾರ್ಕ್ಸ್ ಇರುತ್ತೆ. ಸೈನ್ಸ್ ಗೆ 10 ಕ್ವಶನ್ಸ್, 10 ಮಾರ್ಕ್ಸ್ ಇರುತ್ತೆ. ಆವಿಯೇಷನ್ ನಾಲೆಜ್ ಗೆ 5 ಕ್ವಶನ್ಸ್, 5 ಮಾರ್ಕ್ಸ್ ಇರುತ್ತೆ. ಹಿಸ್ಟ್ರಿ, ಪೊಲಿಟಿಕ್ಸ್ ಅಂಡ್ ಜಿಯೋಗ್ರಫಿಗೆ 5 ಕ್ವಶನ್ಸ್, 5 ಮಾರ್ಕ್ಸ್ ಇರುತ್ತೆ. ಮ್ಯಾಥಮೆಟಿಕ್ಸ್ ಗೆ 15 ಕ್ವಶನ್ಸ್, 15 ಮಾರ್ಕ್ಸ್ ಇರುತ್ತೆ. ರೀಸನಿಂಗ್ ಗೆ 15 ಕ್ವಶನ್ಸ್, 15 ಮಾರ್ಕ್ಸ್ ಅನ್ನ ಇಲ್ಲಿ ಇಟ್ಟಿರುವಂಥದ್ದು. ಓಕೆನಾ, ಪಾರ್ಟ್ ಎ, ಪಾರ್ಟ್ ಬಿ ಅಂತ ಒಂದು ಎಕ್ಸಾಮಿನೇಷನ್ ಇಲ್ಲಿ ನಡೆಸ್ತಾರೆ. ಪಾರ್ಟ್ ಬಿ ನಲ್ಲಿ ಇಂಗ್ಲಿಷ್ಗೆ ಸಂಬಂಧಪಟ್ಟಂತಹ ಒಂದು ಸಿಲೆಬಸ್ ಅನ್ನ ಇಲ್ಲಿ ಕೊಟ್ಟಿರ್ತಾರೆ. ಅದರಲ್ಲಿ ನೋಡಬಹುದು ಸಿನೋನಿಮ್ಸ್ ಆಗಿರ್ಬೋದು, ಆಂಟೋನಿಮ್ಸ್ ಆಗಿರ್ಬೋದು, ವರ್ಡ್ ಸಬ್ಸ್ಟಿಟ್ಯೂಷನ್ ಆಗಿರ್ಬೋದು, ವೊಕ್ಯಾಬ್ಯುಲರಿ, ಗ್ರಾಮರ್ ಸ್ಕಿಲ್ಸ್ ನಲ್ಲಿ ಇಲ್ಲಿ ಒಂದು 40 ಕ್ವಶನ್ಸ್ ಅನ್ನ ಕೇಳಿರ್ತಾರೆ, 40 ಮಾರ್ಕ್ಸ್ ಗೆ ಇಲ್ಲಿ ಕೊಟ್ಟಿರುವಂಥದ್ದು. ಓಕೆನಾ, ನೋಡಬಹುದು ಈ ಎಕ್ಸಾಮಿನೇಷನ್ ನ ಎರಡು ಪಾರ್ಟ್ ಅಲ್ಲಿ ಡಿವೈಡ್ ಮಾಡ್ತಾರೆ, ಅಂದ್ರೆ ಪಾರ್ಟ್ ಎ, ಪಾರ್ಟ್ ಬಿ ಅಂತ ಒಂದು ಎಕ್ಸಾಮಿನೇಷನ್ಸ್ ಅನ್ನ ಡಿವೈಡ್ ಮಾಡ್ತಾರೆ. ಟೋಟಲ್ ಆಗಿ ನೋಡಕ್ ಹೋದ್ರೆ ಪಾರ್ಟ್ ಎ, ಪಾರ್ಟ್ ಬಿ ನಲ್ಲಿ 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಓಕೆನಾ, ಟಿಕ್ಕಿಂಗ್ ಸಬ್ಜೆಕ್ಟ್ ಆಗಿರುತ್ತೆ. 1/3 ಅಂತ ಒಂದು ನೆಗೆಟಿವ್ ಮಾರ್ಕ್ಸ್ ಅನ್ನ ಇಟ್ಟಿದ್ದಾರೆ. ಸೊ ಬಹಳ ಒಂದು ಕೇರ್ಫುಲ್ ಆಗಿ ತಾವು ಎಕ್ಸಾಮಿನೇಷನ್ ತಾವು ಕೊಡಬೇಕು. ಸ್ನೇಹಿತರೆ, ಈ ಒಂದು ಎಕ್ಸಾಮಿನೇಷನ್, ಈ ಒಂದು ಕ್ವಶನ್ ಪೇಪರ್ ಅನ್ನ ಇಂಗ್ಲಿಷ್ ಅಥವಾ ಒಂದು ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಪ್ರಿಂಟ್ ಆಗಿರುತ್ತೆ. ತಾವು ಕಂಫರ್ಟ್ ಆಗಿರುವಂತಹ ಒಂದು ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ತಾವು ಎಕ್ಸಾಮಿನೇಷನ್ ತಾವು ಕೊಡಬಹುದು. ಓಕೆನಾ, ನೋಡಬಹುದು. ಫಾರ್ ದ ಪ್ರೊಫೈಲ್ ಆಫ್ ದ ಏರ್ ಗ್ರೋನ್ ಸ್ಟಾಫ್ ಸಿ ಎಸ್ ಎ ದ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ವಿಲ್ ಬಿ 50%. ಅಂದ್ರೆ ಒಂದು ಗ್ರೋನ್ ಸ್ಟಾಫ್, ಏರ್ಪೋರ್ಟ್ ನ ಒಂದು ಗ್ರೋನ್ ಸ್ಟಾಫ್ ಮತ್ತು ಸಿ ಎಸ್ ಎಗೆ ಮಿನಿಮಮ್ ಆಗಿ 50% ನಾವು ತಾವು ಸ್ಕೋರ್ ಮಾಡಬೇಕು. ಓಕೆನಾ, ಪಾರ್ಟ್ ಬಿ ಏನು ಇಂಗ್ಲಿಷ್ ಸಬ್ಜೆಕ್ಟ್ ಇದೆ ಅದರಲ್ಲಿ ತಾವು 25 ಕ್ವಶನ್ಸ್ ಇಂಗ್ಲಿಷ್ ನಲ್ಲಿ ತಾವು ಕರೆಕ್ಟ್ ಆಗಿರುವಂತಹ ಒಂದು ಆನ್ಸರ್ಸ್ ಅನ್ನ ಕೊಡಬೇಕು. ಅದರ್ವೈಸ್ ತಾವೇನಾದರೂ ರಾಂಗ್ ಆಗಿರುವಂತಹ ಒಂದು ಆನ್ಸರ್ಸ್ ಅನ್ನ ಕೊಟ್ಟರೆ ತಾವು ಫೇಲ್ ಆಗ್ತೀರಾ. ಓಕೆ, ಸೊ ಇಲ್ಲಿ ಒಂದು ಲೋಡರ್ ಮತ್ತು ಹೌಸ್ ಕೀಪಿಂಗ್ಗೆ ಮಿನಿಮಮ್ ಆಗಿ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅನ್ನು ಇಟ್ಟಿರುವಂಥದ್ದು. ಇಲ್ಲಿ ಒಂದು 40% ಇಲ್ಲಿ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅನ್ನು ಇಟ್ಟಿದ್ದಾರೆ. ಪಾರ್ಟ್ ಬಿ ಏನಿದೆ ಇಂಗ್ಲಿಷ್ ಅಲ್ಲಿ ಅದು 15 ಕ್ವಶನ್ಸ್ ಅನ್ನು ತಾವು ಕರೆಕ್ಟ್ ಆಗಿರುವಂತಹ ಆನ್ಸರ್ಸ್ ಅನ್ನ ಮಾಡಬೇಕು. ಇಷ್ಟು ಒಂದು ಪ್ರೋಸೆಸ್ ನಲ್ಲಿ ತಮ್ಮ ಒಂದು ಎಕ್ಸಾಮಿನೇಷನ್ಸ್ ಅನ್ನ ಇಲ್ಲಿ ಇಟ್ಟಿರ್ತಾರೆ. ಕ್ವಾಲಿಫಿಕೇಶನ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಏರ್ಪೋರ್ಟ್ ಗ್ರೌಂಡ್ ಸ್ಟಾಫ್ಗೆ ಸೆಕೆಂಡ್ ಪಿ ಯು ಸಿ ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೋಬೇಕು, ಮತ್ತು ಲೋಡರ್ ಹೌಸ್ ಕೀಪಿಂಗ್ಗೆ ಕೇವಲ ತಾವು ಎಸ್ ಎಲ್ ಸಿ ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಈ ಒಂದು ಹುದ್ದೆಗಳಿಗೆ ತಾವು ಅಪ್ಲೈ ಮಾಡುವುದು. ಏಜ್ ಲಿಮಿಟ್ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ಒಂದು ಏರ್ಪೋರ್ಟ್ ಗ್ರೌಂಡ್ ಸ್ಟಾಫ್ಗೆ ಮಿನಿಮಮ್ ಆಗಿ ಇಲ್ಲಿ 18 ವರ್ಷದಿಂದ 30 ವರ್ಷ ತಾವೇನಾದರೂ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಈ ಒಂದು ಹುದ್ದೆಗಳಿಗೆ ತಾವು ಅಪ್ಲೈ ಮಾಡುವುದು. ಫಾರ್ ದ ಲೋಡರ್ ಆ್ಯಂಡ್ ಹೌಸ್ ಕೀಪಿಂಗ್ಗೆ ಮಿನಿಮಮ್ ಆಗಿ 18 ರಿಂದ 35 ವರ್ಷವರೆಗೂ ತಮ್ಮ ಏನಾದರೂ ಒಂದು ಏಜ್ ಲಿಮಿಟ್ ಇದ್ರೆ ಕೂಡಲೇ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಗೆ 5 ವರ್ಷ ಮತ್ತು ಒ ಬಿ ಸಿ ಕ್ಯಾಂಡಿಡೇಟ್ಗಳಿಗೆ 3 ವರ್ಷ ಅಂತ ಒಂದು ಏಜ್ ರಿಲ್ಯಾಕ್ಸೇಷನ್ ಸಹ ಇಲ್ಲಿ ಒಂದು ಕೊಟ್ಟಿರ್ತಾರೆ. ಫೈನಲ್ ಆಗಿ ಇದರ ಒಂದು ಎಕ್ಸಾಮಿನೇಷನ್ ಸೆಂಟರ್ಸ್ ಬಗ್ಗೆ ಮಾತಾಡಕ್ಕೆ ಹೋದ್ರೆ ನಮ್ಮ ಒಂದು ಕರ್ನಾಟಕದಲ್ಲಿ
ಬೆಂಗಳೂರು ಮೈಸೂರು ಮತ್ತು ಬಾಗಲಕೋಟೆ ಅಂತ ಒಂದು ಮೂರು ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನು ಇವರು ಅಲರ್ಟ್ ಮಾಡಿದ್ದಾರೆ. ನಿಮಗೆ ಹತ್ತಿರವಾಗಿರುವಂತಹ ಒಂದು ಎಕ್ಸಾಮಿನೇಷನ್ ಸೆಂಟರ್ಸ್ಗೆ ತಾವು ವಿಸಿಟ್ ಮಾಡಿ ಈ ಒಂದು ಎಕ್ಸಾಮಿನೇಷನ್ಸ್ ತಾವು ಕೊಡಬಹುದು. ಸ್ನೇಹಿತರೆ, ಇಷ್ಟು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ಆಗಿರುತ್ತೆ. ಖಂಡಿತವಾಗಿ ತಾವೇನಾದರೂ ಇಂಟ್ರೆಸ್ಟ್ ಇದ್ರೆ ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಆ ಒಂದು ಇನ್ಫಾರ್ಮೇಶನ್ ತಾವು ಬಳಸ್ಕೊಂಡು ತಾವು ಅಪ್ಲೈ ಮಾಡಬಹುದು. ಐ ಹೋಪ್ ಸ್ನೇಹಿತರೆ ಈ ಒಂದು ಇನ್ಫಾರ್ಮೇಶನ್ ತಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ರೆ ಕೂಡಲೇ ಈ ಒಂದು ಚಾನಲ್ನ ತಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಖಂಡಿತವಾಗಿ ಸಿಗೋಣ.